ಲವ್ ಬಾರ್ ಇವತ್ತು ಯಾರೆಲ್ಲ ನಿಮ್ಮ ಲವರ್ ಜೊತೆ ಸಂತೋಷವಾಗಿ ಬಂದಿದ್ದೀರಾ? ಕೈ ಎತ್ತಿ. ಗುಡ್. ಇವತ್ತು ಯಾರೆಲ್ಲ ನಿಮ್ಮ ಲವರ್ ಜೊತೆ ಜಗಳ ಆಡ್ಕೊಂಡು ಬಂದಿದ್ದೀರಾ? ಕೈ ಎತ್ತಿ. ಒಳ್ಳೆಯದು. ಪ್ರಪಂಚ ಸಮವಾಗೇ ಇದೆ, ಸದ್ಯಕ್ಕೆ ನಾಶ ಆಗಲ್ಲ. ಲವ್ ಅಂದರೆ ಏನು ಹೇಳ್ರೋ? ನಾನೇ ಹೇಳ್ತೀನಿ. ಲವ್ ಈಸ್ ಆರಂಭ, ಲವ್ ಈಸ್ ಅಂತ್ಯ, ಲವ್ ಈಸ್ ಗಲೀಜು, ಲವ್ ಈಸ್ ಸುಂದರ, ಲವ್ ಈಸ್ ಟೆರರ್, ಲವ್ ಈಸ್ ಫ್ಲವರ್, ಲವ್ ಈಸ್ ಪ್ರಾಬ್ಲಮ್ ಕಣ್ರೋ. ಆದ್ರೆ ಇದೆಲ್ಲದಕ್ಕೂ ಲವ್ವೇ ಕಣೋ ಸೊಲ್ಯೂಷನ್. ಇದನ್ನ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಬದುಕ್ರೋ ಹುಡುಗ್ರ, ವೆಲ್ಕಮ್ ಟು ದ ಲವ್ ಬಾರ್. ಕಾರ್ತಿಕ್ ಜೆಸ್ಸಿ, ಆಲಪಿ ಬ್ಯಾಕ್ ಡ್ರೌಪ್. ಲವ್ ಐಡಿಯಾ ಕೊಟ್ಟಿದ್ದೆ ನಾನು, ಹಿಟ್ಟು ಬೇರೆ. ಮಾಮ ಏನು ಅಳಿಮಯ್ಯ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ಗುರಾಯಿಸ್ಬೇಡ, ಎಲ್ಲ ಆಲ್ಕೋಹಾಲ್ ಇನ್ಫ್ಲುಯೆನ್ಸ್ ಮರ್ತೋಗ್ಬಿಡುತ್ತೆ. ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಲೈನ್ ಹೇಳ್ತಾ ಇದ್ದೆ, ಅದನ್ನ ಮತ್ತೆ ಹೇಳು. ನನ್ನ ಹೆಂಡತಿನ ಕನೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಐಡಿಯಾ. ನನ್ನ ಹೆಂಡತಿನ ಕನೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಐಡಿಯಾ. ಹೇಳೋಕೆ ಎಷ್ಟು ನಾಚಿಕೆ ಪಡ್ತಾ ಇದೀಯಾ? ತಾಳಿ ಕಟ್ಟಿರೋ ಹೆಂಡತಿನ ಕನೆಕ್ಟ್ ಮಾಡೋಕೆ ಯಾರಾದರೂ ಐಡಿಯಾ ಕೇಳ್ತಾರಾ? ಯಾಕಿರ್ಸಿಯ? ಓ, ಐ ಆಮ್ ಸೋ ಸಾರಿ. ಏಯ್, ಅದು ನಿನ್ನ ಸ್ವಂತ ಕಿಚನ್ ಕಣೋ. ನೀನ್ ಯಾವಾಗ ಬೇಕಾದ್ರೂ ತರಕಾರಿ ಕಟ್ ಮಾಡಬಹುದು, ಯಾವಾಗ ಬೇಕಾದ್ರೂ ಸಿಲಿಂಡರ್ ಆನ್ ಮಾಡಬಹುದು. ಬ್ಯಾಡ್ ಅಡ್ವೈಸ್. ತಗೊಳ್ಳಿ, ಕುಡೀರಿ ಸರ್. ಇಲ್ಲ, ನಾನು ಕುಡಿಯಲ್ಲ. ಏನು ಇಲ್ಲ ಸರ್, ಪನ್ನೀರ್ ಸೋಡನ ಪುದೀನ ಹಾಕ್ಬಿಟ್ಟು ಮಜಿಟ ಅಂತ ಕೊಡ್ತೀವಿ. ಹಲೋ, ಯಾರು ನೀನು? ನನ್ನ ಹೆಸರು ವಿಕ್ರಮ್, ಈ ಬಾರ್ಗೆ ಮ್ಯಾನೇಜರ್ ನಾನೇ. ಹೆಸರಿಗೂ ಮುಖಕ್ಕೂ ಸಿಂಕೆ ಆಗ್ತಿಲ್ವಲ್ಲ. ನಿಮ್ ಮುಖಕ್ಕೂ ನಿಮ್ ವಾಯ್ಸ್ಗೂ ಸಿಂಕೆ ಆಗ್ತಿಲ್ಲ. ಎರಡು ಪೆಗ್ ಹಾಕ್ಬಿಟ್ಟು ಹೆಂಗ್ ಕಿರ್ಚಾಡ್ತಿದ್ದೆ ಗೊತ್ತಾ ನೀನು? ಸರ್, ಅರೇಂಜ್ ಮ್ಯಾರೇಜಾ? ಹೆಂಡತಿ ಮರ್ಯಾದೆ ಕೊಡ್ತಾ ಇಲ್ವಾ? ಏಯ್, ಕಿವಿ ಕೊಟ್ಟು ಕೇಳಿಸ್ಕೊಂಡ? ಯೋ, ನೀನ್ ಕಿರ್ಚಿದಕ್ಕೆ ಇಡೀ ಬಾರ್ಗೆ ಕೇಳಿಸ್ತು, ಇನ್ ನನ್ನ ಕೇಳಿಸ್ದೇ ಇರುತ್ತಾ? ನೀವ್ ಹೇಳಿ ಸರ್, ಏನ್ ಸಮಸ್ಯೆ ಹೇಳಿ. ಏ ಮಿಸ್ಟರ್, ಇದು ನಮ್ಮ ಕುಟುಂಬದ ಪ್ರಶ್ನೆ, ನಾವ್ ಮಾತಾಡ್ಕೋತೀವಿ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ಏನೋ ನೋಡೋದಕ್ ಪಾಪ ಅನಿಸ್ತು, ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದೆ. ಓಕೆ, ಕ್ಯಾರಿ ಆನ್. ಅವನು ಇದಾನೆ ಜೂಜು. ಏ, ಉಜ್ಜದ್ ಬಿಟ್ ಕುಡಿಯ. ಅಳಿಮಯ್ಯ, ಅಳಿಮಯ್ಯ, ನಿನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ. ನಿನ್ನ ಜೀವನದಲ್ಲಿ ಆಸೆ ಪಟ್ಟಿದ್ದು ಮದುವೆ ಆಗಿರೋ ಹುಡುಗಿನ ಲವ್ ಮಾಡೋದೆ. ಆ ಕಾನ್ಸೆಪ್ಟ್ ವರ್ಕೌಟ್ ಆಗ್ಲಿಲ್ಲ. ಈಗ್ಲೂ ಏನೋ ಕಾಲ ಮಿಂಚಿಲ್ಲ. ನೀನ್ ಲವ್ ಮಾಡಿದ್ರೆ ಭಯ ಪಡ್ಬೇಕು. ಈಗ ಅವಳು ನಿನ್ನ ಹೆಂಡತಿ. ಏ, ಬಾರೆ ಅಂದ್ರೆ ಬರ್ತಾಳೆ, ಲವ್ ಮಾಡು ಅಂದ್ರೆ ಮಾಡ್ತಾಳೆ. ಮಾಮ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತಾನೆ ನೋಡ್ತಾ ಇರು. ಊರಿಗೆ ಹೋಗಿ ಕಾಲ್ ಮಾಡಿ ಮಾಮ. ಏನಳಿ ಮಯ್ಯ, ಹೋಗೋ ದಾರಿಲಿ ಏನಾದರೂ ಐಡಿಯಾ ಬಂದರೆ ಫೋನ್ ಮಾಡ್ತೀನಿ. ಬೇಕಾಗಿಲ್ಲ ಮಾಮ. ಹಲೋ, ನಾನು ಫಾಲೋ ಮಾಡ್ತಿದ್ದೀರಾ? ಹಂಗೆ ಅನ್ಕೋ. ನನಗೆ ಹೆಲ್ಪ್ ಮಾಡಿದ್ರೆ ನಿಮ್ಗೇನು ಸರ್ ಅಷ್ಟು ಕುತೂಹಲ? ಏನಯ್ಯ, ಹೆಲ್ಪ್ ಮಾಡಕ್ ಬಂದ್ರೆ ಯಾಕೆ ಹೆಲ್ಪ್ ಮಾಡ್ತೀಯಾ ಅಂತೀರಾ? ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಯಾಕೆ ಹೆಲ್ಪ್ ಮಾಡಕ್ ಬರಲಿಲ್ಲ ಅಂತೀರಾ? ಆಮೇಲೆ ನೋಡಿದ್ರೆ ಯಾರಿಗೂ ನಿಯತ್ತೆ ಇಲ್ಲ ಅಂತ ಹೇಳ್ತೀರಾ? ಮಳೆ ಬರೋ ತರ ಇದೆ, ನೆನ್ಕೋ. ನನಗೇನಾಗ್ಬೇಕು? ಜಾಗ ಬಿಡು, ಫಸ್ಟ್ ಗಿಯರ್ ಅಲ್ಲಿ ಹೋಗ್ತಾ ಇದ್ದೀನಿ. ಒಳ್ಳೆ ಯೋಚನೆ. ನೀರು ಕುಡಿ. ಇವತ್ತೇ ಈ ಕತೆ ನಾಲ್ಕು ಸಲ ಹೇಳಿದ್ಯಾ ಅನ್ಸುತ್ತೆ. ಒಳ್ಳೆ ಫ್ಲೋಲ್ ಹೇಳ್ತಿದ್ಯಾ. ಸರಿ ಬಿಡು, ಈಸಿನೇ. ಈಸಿನಾ? ಯೋ, ಇದಕ್ಕಿಂತ ಕಷ್ಟವಾಗಿರೋ ಕತೆಗಳನ್ನೆಲ್ಲ ನಾನು ಕೇಳಿದ್ದೀನಿ. ಹೌದು? ಹಾಂ, ಇನ್ಸ್ಟಾಗ್ರಾಮ್ ತೆಗಿ. ಹಾಂ, ಫೇಸ್ಬುಕ್? ಅದರಲ್ಲಿ ನಾನು ಇಲ್ಲ ಅಣ್ಣ. ಬೇರೆ ಯಾವ್ದ್ರಲ್ಲಿದ್ಯಾ? ನಿನ್ನ ಫೋನ್ ತೋರಿಸು. ಬಟನ್ ಫೋನ್ ಇಟ್ಕೊಂಡಿದ್ಯಾ? ಇಲ್ಲ, ನನ್ನ ಹತ್ರ ಲೇಟೆಸ್ಟ್ ಫೋನ್ ಇದೆ. ಯಾಕೆ? ನಿನ್ನ ಮಲೇಷಿಯಿಂದ ಬಂದಿದ್ದೀನಿ ಅಂತ ತೋರ್ಸಕ್ಕ? ಅಲ್ಲೇ ಇಟ್ಕೋ, ನಾನೇ ತೋರಿಸ್ತೀನಿ. 24 ಈ ಥರದವನ. ಆ ಹುಡುಗಿ ಹೆಸರು ಏನಂದೆ? ಸರ್, ಇರಲಿಲ್ಲ ಸರ್. ಹಾಂ, ರೋಲ್ ಕ್ಯಾಮರಾ, ಆಕ್ಷನ್. ಹಿಟ್ಟು ಹಿಟ್ಟು ಇಡ್ಲಿ ಹಿಟ್ಟು, ಮೃದುವಾದ ದೋಸೆ ಹಿಟ್ಟು, ಮೆದುವಾಗಿರೋ ಇಡ್ಲಿ. ನಿನ್ ಪ್ರೀತಿ ತರ. ಏನಾಯ್ತಮ್ಮ? ಏನಿಲ್ಲ ಸರ್. ಓಕೆ, ನೋ ಪ್ರಾಬ್ಲಮ್, ಒಂದ್ ಮೂರ್ ಹೋಗೋಣ. ಆಕ್ಷನ್. ಮೆದುವಾಗಿರೋ ಇಡ್ಲಿ. ನಿನ್ ಪ್ರೀತಿ ತರನೆ. ಸಾರಿ ಸರ್, ಒಂದೇ ಒಂದ್ ಒನ್. ನಿಧಾನಕ್ಕೆ ಮಾಡಮ್ಮ, ನಮಗ್ ಟೈಮ್ ಇದೆ. ಗೌತಮ್ ಸರ್, ನಿಂದೆ ಅಲ್ವಾ ಕಾಸ್ಟಿಂಗು? ಹೌದು ಸರ್. ಏನು ಆಕ್ಟಿಂಗು? ಏಯ್, ಬೇರೆಯವ್ರು ಬದಲಾಯಿಸೋ. ಆಕ್ಟಿಂಗ್ ಬರ್ದೇ ಜೀವ ತಿಂತಾರೆ.
ಚಡ್ಡಿಗಳು ಟಾಯ್ ಈ ಹಾಡ್ ಏನಾದ್ರೂ ನಿಂಗೆ ಸಿಕ್ಕಿದ್ರೆ ಸಖತ್ ಲಕ್ಕು. ಇದಷ್ಟೇ ಇಲ್ಲ, ಇನ್ನ ಪೋರ್ಕೆ ಫಿನಾಯ್ಲು ಎಲ್ಲ ಹಾಡ್ಗಳು ಇದೆ. ಚೆನ್ನಾಗಿ ಆಕ್ಟ್ ಮಾಡ್ತವಳೆ, ಆದ್ರೆ ಸ್ವಲ್ಪ ಮಾಡ್ಯುಲೇಷನ್ ಬೇಕು ಅನ್ಸುತ್ತೆ. ಕಂಡಿಡ್ದೆ ಕಣ. ಏನದು? ಅವಳಿಗೆ ಫೋನ್ ಮಾಡು. ಯಾಕೆ? ನಾನು ಅರಿವು ಮಾತಾಡ್ತಿರೋದು ಅಂತ ಹೇಳು. ಮಾಡಯ್ಯ, ಲೌಡ್ ಸ್ಪೀಕರ್ ಹಾಕಯ್ಯ. ಹಿಟ್ಟು ಹಿಟ್ಟು ಇಡ್ಲಿ ಹಿಟ್ಟು, ಮೃದುವಾದ ದೋಸೆ ಹಿಟ್ಟು. ಹಲೋ. ಹಲೋ, ಯಾರು? ಯಾರ? ಹಲೋ, ನಿನ್ ನಂಬರ್ ಅವಳ ಹತ್ರ ಇಲ್ವಾ? ಹಲೋ, ಮಾತಾಡು. ನಾನು ಅರಿವು ಮಾತಾಡ್ತಿದ್ದೀನಿ. ನಾನ್ ಅನ್ಕೊಂಡಂಗೆ ಆಯ್ತು, ನಿಂದು ಡಬಲ್ ಸಿಮ್ ತಾನೆ? ಹೌದು. ತಗೋ ಈ ಸಿಮ್ ಹಾಕೊಂಡು ಅವಳು ಕಾಲ್ ಮಾಡು. ಮಾಡ್ಬಿಟ್ಟು ನಾನು ಹೇಳೋದನ್ನ ಕರೆಕ್ಟ್ ಕೇಳು. ಈಗ ನೀನ್ ಅರಿವಲ್ಲ, ನೀನ್ ಅವಳಗ್ ಭಯಂಕರ ಫ್ಯಾನ್ ಅಂತ ಹೇಳಿ ಅವಳ ಹತ್ರ ಮಾತಾಡು. ಮಾತಾಡ್ಬಿಟ್ಟು ಯಾಕೆ? ನಿನ್ ಹೆಸರು ಕೇಳಿದ್ರೆ ಕಟ್ ಮಾಡ್ತಾಳೆ, ಅವಳ ಹೆಂಗ್ ನಿನ್ ಹತ್ರ ಮಾತಾಡ್ತಾಳೆ? ಇಲ್ಲಿ ನೋಡು ಅರಿವು, ಆಕ್ಟರ್ಗಳ ಮೈನಸ್ ಏನು ಅಂತ ಗೊತ್ತಾ? ಅವ್ರ ಆಕ್ಟಿಂಗ್ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೆ ನೀನ್ ಇಷ್ಟ ಆಗ್ತೀಯಾ. ನೀನಿಗೆ ಏನ್ ಮಾಡ್ತೀಯ ಅಂದ್ರೆ ಅವಳು ಕಾಲ್ ಮಾಡಿ ಅವಳ ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡು. ಅಟ್ ಲೀಸ್ಟ್ ನಿನಗೆ ಥ್ಯಾಂಕ್ಸ್ ಆದ್ರೂ ಹೇಳ್ತಾಳ ಅವಳು. ಆಮೇಲೆ ನೀನು ಅವಳನ್ನ ಫ್ರೆಂಡ್ ಮಾಡ್ಕೊಂಡು ಅವಳಿಗೆ ಏನ್ ಇಷ್ಟ ಏನ್ ಇಷ್ಟ ಆಗಲ್ಲ ಅಂತ ತಿಳ್ಕೊಂಡು ಅದನ್ನ ನೀನ್ ಅರಿವಾಗಿ ಅವಳ ಹಸ್ಬೆಂಡ್ ಆಗಿ ಅವಳ ಲೈಫಲ್ಲಿ ನೀನು ಅದನ್ನ ಮಾಡಿದ್ರೆ ಅವಳಗ್ ನೀನ್ ಇಷ್ಟ ಆಗ್ತೀಯಾ? ಏನೋ ಮಲೇಷ್ಯಾ, ಈಗ ನಂಬ್ತೀಯಾ? ಯೋ, ದೇವ್ರು ನಿಮ್ಗೆಲ್ಲ ಬುದ್ಧಿನ ಇಲ್ಲಿ ಕೊಟ್ಟಿದ್ರೆ ನನಗೆ ಇಲ್ಲಿ ಕೊಟ್ಟಿದ್ದಾನೆ. ಮೊದಲು ನೀನು ಹೆಂಡತಿಗೆ ಫೋನ್ ಮಾಡು, ಆದರೆ ನೀನೇ ಮಾತಾಡ್ತಿದ್ಯಾ ಅಂತ ಅವಳು ಗೊತ್ತಾಗ್ಬಾರ್ದು. ಅರ್ಥಾಯ್ತಾ? ಎಲ್ಲಿ ಮಾತಾಡು. ಹಲೋ, ಲೀಲಾ ಅವರ? ನನ್ನ ಹೆಸರು ಅರಿವು. ಏನಯ್ಯ, ಬನ್ನಿ ಹೋಗಿ ಅಂತ ಒಳ್ಳೆ ಹೀರೋ ತರ ಮಾತಾಡಯ್ಯ. ಮೊದಲು ಸ್ಟಿಫ್ ಆಗಿ ಕುತ್ಕೋ. ಸ್ಟಿಫ್ ಅಂದ್ರೆ? ನೇರವಾಗಿ ಕುತ್ಕೊಳಯ್ಯ, ಶರ್ಟ್ ಬಟನ್ ತೆಗಿ, ಕಾಲ್ ಮೇಲೆ ಕಾಲಾಕೋ, ಕಾಲ್ ಮೇಲೆ ಕಾಲಾಕಯ್ಯ. ಇವಾಗ ಹೆಂಗ್ ಮಾತಾಡ್ತೀಯ? ಆಮ್ ಸಡನ್ವಾ? ಎಲ್ ಅದನ್ನ ಈ ಕಡೆ ಇಡಯ್ಯ. ಇವಾಗ ಹೆಂಗಿದೆ? ಇದು ನನ್ನ ಥರನೇ ಇಲ್ಲ. ಅದೇ ನನಗೆ ಬೇಕಾಗಿರೋದು. ಇವಾಗ ಕಾನ್ಫಿಡೆಂಟ್ ಆಗಿ ಜೋರಾಗಿ ಜಾಲಿಯಾಗಿ ಮಾತಾಡಯ್ಯ. ಮಾತಾಡು. ರಿಂಗ್ ಹತ್ತಿದ್ಯಾ? ಯೋ, ಯಾಕಯ್ಯ ಕಟ್ ಮಾಡಿದೆ? ಭಯ ಆಗ್ತದೆ. ಏನ್ ಭಯ? ನೀನ್ ಎಂತಿದ್ದಾನೆ ಅವಳು? ಅದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೆ ಭಯ ಆಗ್ತಿದ್ಯಾ? ಒಂದ್ ವೇಳೆ ನಾನೇ ಮಾತಾಡ್ತಾ ಇದ್ದೀನಿ ಅಂತ ನನ್ನ ವಯಸ್ಸಿಂದ ಕಂಡಿಡಿದ್ರೆ? ಯೋ ಅರಿವು, ಇದು ನಿನಗೆ ಓವರ್ ಆಗ್ಲಿಲ್ವಾ? ಏನೋ ಫೋನಲ್ಲೇ ಹತ್ತು ವರ್ಷದಿಂದ ಸಂಸಾರ ಮಾಡ್ದಂಗೆ ಮಾತಾಡ್ತಿದ್ಯಾ? ನೀನು ಅವಳ ಹತ್ರ ಫೋನಲ್ಲಿ ಮಾತಾಡಿದ ಒಂದೇ ಮಾತು, ಹಲೋ ನಾನು ಅರಿವು ಮಾತಾಡ್ತಾ ಇದ್ದೀನಿ ಅಷ್ಟೇ ತಾನೆ? ಲವ್ವೇ ಸೆಟ್ ಆಗಿಲ್ಲ, ಲಾಜಿಕ್ ಬೇರೆ ಕೇಳ್ತಾವನೆ. ನೀನು ಕೆಲ್ಸಕ್ಕೆ ಬರಲ್ಲ, ನೀನು ಫೋನ್ ಕೊಡಿಲಿ. ಇನ್ಮೇಲೆ ಅವಳ ಹತ್ರ ಮಾತಾಡುವಾಗ ಈ ಆ್ಯಪನ್ನು ಆನ್ ಮಾಡ್ಕೊಂಡು ಮಾತಾಡು. ನಿನ್ನ ವಾಯ್ಸ್ ಬೇರೆ ಥರ ಕೇಳುತ್ತೆ ಅವಳಿಗೆ. ಮಾಡು. ಹಲೋ, ಹಲೋ, ನಾನು ವಿಕ್ರಮ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ನೀವು ಡಬ್ ಸ್ಮ್ಯಾಶ್ ಮಾಡೋವಾಗ್ಲಿಂದನೂ ನಾನು ನಿಮಗೆ ತುಂಬ ದೊಡ್ಡ ಫ್ಯಾನ್ ರೀ. ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ನಾನು ದೊಡ್ಡ ಫ್ಯಾನು. ಅದು ಇವಾಗ ರೀಸೆಂಟಾಗಿ ರೀಲ್ಸ್ ಹಾಕಿದ್ರಲ್ಲ, ಮಾಲ ಟಮ್ ಟಮ್ ಮಂಜಲ ಟಮ್ ಟಮ್, ಆ ಹಾಡೆ ನನ್ನ ರಿಂಗ್ ಟೋನ್ ರೀ. ಮತ್ತೆ ಮುಂದಿನ ವರ್ಷ ಕುಟುಂಬದ ಜೊತೆ ಹೋಗಿ ನಿಮ್ಮ ಹೆಸರಲ್ಲಿ ದೇವ್ರಿಗೆ ಇಡೀ ಕುಟುಂಬ ಗುಂಡೋಡಿಸ್ತೀವಿ ನೋಡ್ತಾ ಇರಿ. ಯಾಕೆ? ಗಂಧ ಹಚ್ಕೊಂಡು ಬಾಯ್ ಚುಚ್ಕೋ. ಯೋ ಅರಿವು, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋ. ನೀನ್ ನಾಲ್ಕು ಪದ ಹುಡುಗಿ ಹತ್ರ ಕರೆಕ್ಟಾಗಿ ಮಾತಾಡು. ಈಗ ಮಾತಾಡ್ಲಿಲ್ಲ ಅಂದ್ರೆ ಆಮೇಲೆ ಹುಡುಗಿ ಹತ್ರ ಕೊನೆವರೆಗೂ ಮಾತಾಡೋಕ್ಕಾಗಲ್ಲ. ಮಾತಾಡು. ಯಾಕಯ್ಯ ಬಟನ್ ಹಾಕ್ತಿದ್ಯಾ? ನಿಮ್ಮ ಆಕ್ಟಿಂಗಲ್ಲಿ ಒಂದು ಸತ್ಯ ಇದೆ ರೀ. ನೀವು ಸಿನಿಮಾದಲ್ಲಿ ಮಾತಾಡ್ತಿದ್ರೆ ಯಾಕೋ ನನ್ನ ಜೊತೆನೆ ಮಾತಾಡ್ದಾಗಿರುತ್ತೆ. ಬೇಕಾದ್ರೆ ನೀವೇ ನೋಡ್ತೀರಿ, ಆದಷ್ಟು ಬೇಗ ದೊಡ್ಡ ಹೀರೋಯಿನ್ ಆಗ್ತೀರಾ. ಆಗ್ಲೂ ಕೂಡ ನಾನೇ ನಿಮ್ಮ ದೊಡ್ಡ ಫ್ಯಾನ್ ಆಗಿರ್ತೀನಿ ರೀ. ನನಗೆ ನೀವು ಅಂದ್ರೆ ತುಂಬ ಇಷ್ಟ ರೀ. ಒಂದ್ಸಲನಾದರೂ ಮಾತಾಡಬೇಕು, ಇದನ್ನೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ನಾನು ಹೇಳಿದ್ದಾಯ್ತು, ಇಷ್ಟು ಸಾಕು. ಹಲೋ, ಹಲೋ, ಹಲೋ.
ಹಲೋ. ಅಯ್ಯೋ, ತುಂಬಾ ಥ್ಯಾಂಕ್ಸ್ ರೀ. ಯಾಕೆ ಥ್ಯಾಂಕ್ಸ್? ನೀವು ಮತ್ತೆ ಕಾಲ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರೀ. ಆಕ್ಚುಲಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಹೇಳಿದ ಮಾತೆಲ್ಲ ನನಗೆ ಬೇಕಾಗಿತ್ತು. ಈ ಥರ ಎಲ್ಲ ಮಾತಾಡಿ ಯಾರಾದರೂ ಮೋಟಿವೇಟ್ ಮಾಡೋಕ್ಕಿದ್ದಿದ್ರೆ. ಅಯ್ಯೋ, ಅದಕ್ಕೆ ನಾನಿದ್ದೀನಲ್ರಿ, ಐ ಮೀನ್ ನಿಮ್ಮ ಫ್ಯಾನ್ ಆಗಿ. ನಾನು ಹೇಳಿದ್ದು ಯಾವುದು ಸುಮ್ಮನೆ ನಿಮಗೋಸ್ಕರ ಹೇಳಿಲ್ಲ ರೀ, ಎಲ್ಲನೂ ನಿಜಾನೇ. ಜೀವನದಲ್ಲಿರೋ ಕಷ್ಟಗಳನ್ನು ನೆನೆಸ್ಕೊಂಡು ನೀವು ಸೋಲ್ಬೇಡಿ, ಅದನ್ನು ನಿಮ್ಮ ಟ್ಯಾಲೆಂಟಾಗಿ ಬದಲಾಯಿಸ್ಕೊಳ್ಳಿ. ಲೈಫಲ್ಲಿ ಸಂತೋಷ ಬಂದಾಗಲೆಲ್ಲ ಚೆನ್ನಾಗಿ ಬದುಕಬೇಕು ಅನ್ಸುತ್ತೆ. ಆದರೆ ಕಷ್ಟ ಅನ್ನೋದು ಹೇಗೆ ಬದುಕಬೇಕು ಅಂತ ತೋರಿಸುತ್ತೆ. ಥ್ಯಾಂಕ್ಸ್ ಮತ್ತೊಮ್ಮೆ. ಪರವಾಗಿಲ್ಲ ರೀ, ನೀವು ಹೀಗೆ ನಗ್ನಾಗ್ತಾ ಇರಿ ಅಷ್ಟು ಸಾಕು. ನಾನು ನಗ್ತಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ಕೇಳಿಸ್ತು ರೀ, ನಿಮ್ಮ ಧ್ವನಿ ಕೇಳಿ ನಿಮ್ಮ ಮುಖ ಹೇಗಿರುತ್ತೆ ಅಂತ ನನ್ನಿಂದ ಊಹಿಸ್ಕೊಳ್ಳೋಕ್ಕಾಗುತ್ತೆ ರೀ. ಚೆನ್ನಾಗಿ ಮಾತಾಡ್ತೀರಾ. ಹಾಗಾದರೆ ನಾವಿವತ್ತಿಂದ ಫ್ರೆಂಡ್ಸ್ ಅಲ್ವಾ?